हाय फ्रेंड्स, mastmaga.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮಿಡ್ ಆನ್, ಸ್ಕ್ವೇರ್ ಲೆಗ್, ಲಾಂಗ್ ಆನ್, ಕವರ್ಸ್, ಪಾಯಿಂಟ್. ಕ್ರಿಕೆಟ್ ಪ್ರೇಮಿಗಳೆಲ್ಲ ಈ ರೀತಿ ಪದಗಳನ್ನು ತಮ್ಮ ಜೀವನದಲ್ಲಿ ಸಾವಿರ ಸಾವಿರ ಬಾರಿ ಕೇಳಿರ್ತಾರೆ. ಆದರೆ ತುಂಬ ಜನರಿಗೆ ಮೂರು ಹೊತ್ತು ಕ್ರಿಕೆಟೇ ನೋಡ್ತೀವಿ ಅನ್ನೋ ಹುಚ್ಚು ಕ್ರಿಕೆಟ್ ಅಭಿಮಾನಿಗಳಿಗೂ ಎಷ್ಟೋ ಸಲ ಈ ಜಾಗಗಳು ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಫೀಲ್ಡಲ್ಲಿ ಅನ್ನೋದು ಗೊತ್ತಿರೋದಿಲ್ಲ. ಹೀಗಾಗಿ ಭಾರತ ಆಯೋಜನೆ ಮಾಡುತ್ತಿರೋ ವಿಶ್ವಕಪ್ನ ಪ್ರಯುಕ್ತ ಕ್ರಿಕೆಟ್ ನಿಯಮಗಳನ್ನು ಪರಿಚಯಿಸುವ ವಿಶೇಷ ಸರಣಿಯಲ್ಲಿ ಇವತ್ತು ನಾವು ಫೀಲ್ಡಿಂಗ್ ಪೊಸಿಷನ್ಗಳನ್ನು ಹಾಗೆ ಕ್ರಿಕೆಟ್ ಫೀಲ್ಡ್ನ ಭಾಗಗಳನ್ನು ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಇವುಗಳನ್ನು ಈಸಿಯಾಗಿ ನೆನಪಿಟ್ಟುಕೊಳ್ಳಬಹುದಾದ ಟ್ರಿಕ್ಸ್ ಮೂಲಕ ಕೂಡ ನೋಡ್ತಾ ಹೋಗೋಣ. ಮೊದಲು ನಾವು ಒಂದು ಕ್ರಿಕೆಟ್ ಗ್ರೌಂಡ್ ಜನರಲ್ ಆಗಿ ಹೇಗಿರುತ್ತೆ ಅಂತ ನೋಡೋದ್ರ ಮೂಲಕ ಈ ವಿಡಿಯೋವನ್ನು ಆರಂಭ ಮಾಡೋಣ. ಸಾಮಾನ್ಯವಾಗಿ ಒಂದು ಕ್ರಿಕೆಟ್ ಗ್ರೌಂಡ್ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಬೌಂಡ್ರಿ ಇರುತ್ತೆ. ಇದು 30 yard ಸರ್ಕಲ್, ಅಂದರೆ ಮಿಡಲ್ ಸ್ಟಂಪ್ಸ್ನಿಂದ ಸುಮಾರು 27 meter ಅಂತರದಲ್ಲಿರೋ ಇನ್ನರ್ ಸರ್ಕಲ್. ಹಾಗೆ ಇದನ್ನು ಇನ್ಫೀಲ್ಡ್ ಅಂತ ಕರೀತಾರೆ. ಹಾಗೆ ಈ ಸರ್ಕಲ್ ಹೊರಗಿರೋ ಭಾಗವನ್ನು ಔಟ್ ಫೀಲ್ಡ್ ಅಂತ ಕೂಡ ಕರೀತಾರೆ. ಕ್ರಿಕೆಟ್ನಲ್ಲಿ ಇದು ಮುಂಚೆ ಇರಲಿಲ್ಲ, ಟೆಸ್ಟ್ ಕ್ರಿಕೆಟ್ನಲ್ಲಿ ಈಗಲೂ ಇಲ್ಲ. ಆದರೆ 80s ಗ್ಯಾಪ್ ಇರಲಿ, ರನ್ ಬರಲಿ, ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಲಿ ಕ್ರಿಕೆಟ್ ಅಂತ ಇಂಟ್ರಡ್ಯೂಸ್ ಮಾಡಲಾಯಿತು. ಏನು, ಮಧ್ಯದಲ್ಲಿ ಪಿಚ್ ಇರುತ್ತೆ. ಇದು ಸ್ಟ್ರೈಕರ್ ಎಂಡ್, ಅಂದರೆ ಬ್ಯಾಟರ್ ಬ್ಯಾಟಿಂಗ್ ಮಾಡ್ತಿರೋ ಜಾಗ. ಇದು ನಾನ್ ಸ್ಟ್ರೈಕರ್ ಎಂಡ್, ಅಂದರೆ ಈ ಸೈಡ್ನಿಂದ ಬೌಲರ್ ಬೌಲ್ ಮಾಡೋದು. ಏನು, ನಾವಿಲ್ಲಿ ಫೀಲ್ಡ್ ಪ್ಲೇಸ್ಮೆಂಟ್ಗಳನ್ನು ರೈಟ್ ಹ್ಯಾಂಡ್ ಬ್ಯಾಟರ್ಗೆ ಅನುಗುಣವಾಗಿ ತೋರಿಸ್ತಾ ಇದ್ದೀವಿ. ಲೆಫ್ಟ್ ಹ್ಯಾಂಡರ್ಸ್ ಆದರೆ ಇದೆಲ್ಲ ಉಲ್ಟಾ ಆಗುತ್ತೆ ಅಷ್ಟೇ. ಆ ಕಡೆ ಇರೋದಿಲ್ಲ, ಈ ಕಡೆ ಬರುತ್ತೆ, ಈ ಕಡೆ ಇರೋದು ಆ ಕಡೆ ಹೋಗುತ್ತೆ. ಏನು, ಕ್ರಿಕೆಟ್ ಗ್ರೌಂಡನ್ನು ಹೀಗೊಂದು ಇಮ್ಯಾಜಿನರಿ ಲೈನ್ ಮೂಲಕ ಡಿವೈಡ್ ಮಾಡಿದ್ವಿ ಅಂದರೆ ಈ ರೀತಿ ಎರಡು ಪಾರ್ಟ್ ಆಗುತ್ತೆ. ಬಲಗೈ ಬ್ಯಾಟರ್ನ ಬಲಬದಿ ಇರೋ ಭಾಗವನ್ನು ಆಫ್ ಸೈಡ್ ಅಂತ ಕರಿತೀವಿ. ನಿಮ್ಮ ಸ್ಕ್ರೀನ್ ಮೇಲೆ ಅದು ಲೆಫ್ಟಿಗೆ ಕಾಣಿಸ್ತಾ ಇರುತ್ತೆ. ಏನು, ಬ್ಯಾಟರ್ನ ಹಿಂದೆ ಅಥವಾ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದನ್ನು ಆನ್ ಸೈಡ್ ಅಥವಾ ಲೆಗ್ ಸೈಡ್ ಅಂತ ಕರಿತೀವಿ. ಅದು ನಿಮ್ಮ ಸ್ಕ್ರೀನಲ್ಲಿ ನಿಮಗೆ ರೈಟಿಗೆ ಕಾಣಿಸ್ತಾ ಇರುತ್ತೆ. ಬ್ಯಾಟರ್ ಏನಾದರೂ ಲೆಫ್ಟ್ ಹ್ಯಾಂಡೆಡ್ ಆದರೆ ಆಫ್ ಸೈಡ್ ಲೆಗ್ ಸೈಡ್ ಎಲ್ಲ ಉಲ್ಟಾ ಆಗುತ್ತೆ. ಬಹುಶಃ ಕ್ರಿಕೆಟ್ ಗೊತ್ತಿರೋ ಎಲ್ರಿಗೂ ಈ ಮಾಹಿತಿ ಅಂತೂ ಇದ್ದೇ ಇರುತ್ತೆ. ನೆಕ್ಸ್ಟ್ ಬರೋದೇ ತುಂಬ ಇಂಪಾರ್ಟೆಂಟ್, ಇದನ್ನು ನಾವು ಕರೆಕ್ಟಾಗಿ ತಿಳ್ಕೋಬೇಕು. ಕ್ರಿಕೆಟ್ನಲ್ಲಿ ಫೀಲ್ಡಿಂಗ್ ಪೊಸಿಷನ್ಗಳ ನಾಮನ್ಕ್ಲೇಚರ್, ಅಂದರೆ ಫೀಲ್ಡಿಂಗ್ ಮಾಡೋ ಜಾಗಗಳಿಗೆ ಹೆಸರಿಡೋಕೆ ಪೋಲಾರ್ ಕೋಆರ್ಡಿನೇಟ್ ಸಿಸ್ಟಮನ್ನು ಫಾಲೋ ಮಾಡಲಾಗಿದೆ. ಅಂದರೆ ಯಾವುದೇ ಫೀಲ್ಡಿಂಗ್ ಪೊಸಿಷನ್ ಹೆಸರಲ್ಲಿ ಎರಡು ಪದಗಳನ್ನು ಬಳಸಲಾಗುತ್ತೆ. ಒಂದು ಪದ ಬ್ಯಾಟರ್ನಿಂದ ಆ ಫೀಲ್ಡರ್ ಯಾವ ಆ್ಯಂಗಲ್ನಲ್ಲಿ ಇದ್ದಾನೆ ಅನ್ನೋದನ್ನು ಡಿನೋಟ್ ಮಾಡುತ್ತೆ. ಅಂದರೆ ಲೆಗ್, ಕವರ್, ಮಿಡ್ ವಿಕೆಟ್ ಇವೆಲ್ಲ ಆ್ಯಂಗಲ್ಗಳನ್ನು ಸೂಚಿಸುತ್ತೆ. ಮತ್ತೊಂದು ಪದ ಬ್ಯಾಟರ್ನಿಂದ ಆ ಫೀಲ್ಡರ್ ಎಷ್ಟು ದೂರದಲ್ಲಿದ್ದಾನೆ ಅನ್ನೋದನ್ನು ಸೂಚಿಸುತ್ತೆ. ಅಂದರೆ ಸಿಲ್ಲಿ, ಶಾರ್ಟ್, ಡೀಪ್, ಲಾಂಗ್, ಫಾರ್ವರ್ಡ್, ಬ್ಯಾಕ್ವರ್ಡ್ ಇವೆಲ್ಲ ಡಿಸ್ಟೆನ್ಸನ್ನು ಸೂಚಿಸ್ತವೆ. ಸೊ ಆ ರೀತಿ ಕ್ರಿಕೆಟ್ ಗ್ರೌಂಡನ್ನು 8 ಭಾಗಗಳಾಗಿ ಡಿವೈಡ್ ಮಾಡಲಾಗಿದೆ. ಇದನ್ನು ಬೇಕಾದರೆ ನೀವು 8 angles ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಮೊದಲನೇದಾಗಿ ಬ್ಯಾಟರ್ನ ರೈಟ್ ಹ್ಯಾಂಡ್ ಸೈಡ್ ಅಥವಾ ಆಫ್ ಸೈಡ್ ಇರೋ ಈ ಏರಿಯಾವನ್ನು ಪಾಯಿಂಟ್ ಅಂತ ಕರೆಯಲಾಗುತ್ತೆ. ಅದೇ ರೀತಿ ಲೆಗ್ ಸೈಡ್ನಲ್ಲಿ ಇದಕ್ಕೆ ಮಿರರ್ ಆಗಿರೋ ಜಾಗವನ್ನು, ಅಂದರೆ ಎಕ್ಸಾಕ್ಟ್ ಆಪೋಸಿಟ್ ಜಾಗವನ್ನು ಸ್ಕ್ವೇರ್ ಲೆಗ್ ಅಂತ ಕರೆಯಲಾಗುತ್ತೆ. ಅದೇ ರೀತಿ ಪಾಯಿಂಟ್ನ ಕೆಳಗಿರೋ ಈ ಜಾಗವನ್ನು ಕವರ್ಸ್ ಅಥವಾ ಕವರ್ ಏರಿಯಾ ಅಂತ ಕರೆಯಲಾಗುತ್ತೆ. ಅದೇ ರೀತಿ ಆನ್ ಸೈಡ್ನಲ್ಲಿ ಸ್ಕ್ವೇರ್ ಲೆಗ್ನ ಕೆಳಗಿರೋ ಜಾಗವನ್ನು ಮಿಡ್ ವಿಕೆಟ್ ಅಂತ ಕರೆಯಲಾಗುತ್ತೆ. ಇನ್ನು ಮಿಡ್ ವಿಕೆಟ್ ಮತ್ತು ಕವರ್ ನಡುವೆ ಬರೋ ಜಾಗವನ್ನು ಮಿಡ್ ಆಫ್ ಮತ್ತು ಮಿಡ್ ಆನ್ ಅಂತ ಕರೆಯಲಾಗುತ್ತೆ. ಆಫ್ ಸೈಡ್ ಇರೋದು ಮಿಡ್ ಆಫ್, ಆನ್ ಸೈಡ್ ಅಥವಾ ಲೆಗ್ ಸೈಡ್ ಇರೋದು ಮಿಡ್ ಆನ್. ಇನ್ನು ಅದೇ ರೀತಿ ವಿಕೆಟ್ ಕೀಪರ್ ಹಿಂದೆ ಆಫ್ ಸೈಡ್ನಲ್ಲಿರೋ ಈ ಜಾಗವನ್ನು ಥರ್ಡ್ ಮ್ಯಾನ್ ಅಂತ, ಹಾಗೆ ಲೆಗ್ ಸೈಡ್ನಲ್ಲಿರೋದನ್ನು ಫೈನ್ ಲೆಗ್ ಅಂತ ಕರೆಯಲಾಗುತ್ತೆ. ಸೊ ಪಾಯಿಂಟ್, ಕವರ್, ಮಿಡ್ ಆಫ್, ಮಿಡ್ ಆನ್, ಮಿಡ್ ವಿಕೆಟ್, ಸ್ಕ್ವೇರ್ ಲೆಗ್. ಫೀಲ್ಡಿಂಗ್ ಪೊಸಿಷನಲ್ಲಿ ಏನು ನೆನ್ಪಿಟ್ಕೊಳ್ಳಿಲ್ಲ ಅಂದರೂ ಈ 8 areaಗಳನ್ನಾದರೂ ನೆನ್ಪಿಟ್ಕೋಬೇಕು. ಈಗ ನೆಕ್ಸ್ಟ್ ನಾವು ಫೀಲ್ಡಿಂಗ್ ಪೊಸಿಷನ್ಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದಿಷ್ಟು ಇಂಪಾರ್ಟೆಂಟ್ ಪದಗಳನ್ನು ನೋಡೋಣ. ಆರಂಭದಲ್ಲಿ ನಾವು ಹೇಳಿದ್ವಲ್ಲ, ಎರಡು ಪದ ಇರುತ್ತೆ, ಒಂದು ಆ್ಯಂಗಲನ್ನು ಸೂಚಿಸುತ್ತೆ, ಇನ್ನೊಂದು ಡಿಸ್ಟೆನ್ಸನ್ನು ಸೂಚಿಸುತ್ತೆ ಅಂತ. ಸೊ ಆ್ಯಂಗಲ್ ಆಯಿತು, ಈಗ ಡಿಸ್ಟೆನ್ಸನ್ನು ಸೂಚಿಸೋ ಬ್ಯಾಕ್ವರ್ಡ್, ಡೀಪ್ ಈ ರೀತಿ ಪದಗಳನ್ನು ನೋಡ್ತಾ ಹೋಗೋಣ. ಇದನ್ನು ಅರ್ಥ ಮಾಡಿಕೊಂಡ್ರೆ ಕೇವಲ ಕ್ರಿಕೆಟ್ ಕಾಮೆಂಟರಿಯಿಂದಲೇ ಬಾಲ್ ಗ್ರೌಂಡಲ್ಲಿ ಎಲ್ಲಿ ಹೋಗ್ತಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಬೋದು. ಮೊದಲನೇದಾಗಿ ನಾವಿಲ್ಲಿ ಕ್ರಿಕೆಟ್ ಪಿಚ್ಚನ್ನು ಲೈನ್ ಆಫ್ ಪಿಚ್ ಅನ್ನೋ ಒಂದು ಇಮ್ಯಾಜಿನರಿ ಲೈನ್ನಿಂದ ಡಿವೈಡ್ ಮಾಡಿದ್ದೀವಿ.
ಯೆಲ್ಲೋ ಕಲರ್ನಿಂದ ಇಲ್ಲಿ ತೋರಿಸಿದ್ದಾರೆ, ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಸೊ ಇಲ್ಲಿ ಬ್ಯಾಟರ್ ಹಿಂದೆ ಒಬ್ಬ ಫೀಲ್ಡರ್ ಈ ಇಮ್ಯಾಜಿನರಿ ಲೈನ್ನತ್ತ ಮೂವ್ ಆಗ್ತಾ ಇದ್ರೆ ಆ ಪೊಸಿಷನ್ನ ಫೈನ್ ಅಥವಾ ಫೈನರ್ ಅಂತ ಕರಿತೀವಿ. ಅದೇ ರೀತಿ ಲೈನ್ನಿಂದ ದೂರ ಹೋಗ್ತಾ ಇದ್ರೆ ವೈಡ್ ಅಥವಾ ವೈಲ್ಡರ್ ಅಂತ ಹೇಳ್ತೀವಿ. ಇನ್ನು ಅದೇ ರೀತಿ ಈ ಬ್ಯಾಟಿಂಗ್ ಮಾಡೋ ಕ್ರೀಸ್ ಇರುತ್ತಲ್ಲ, ಇದರ ಹಿಂದೆ ಅಂದರೆ ಬ್ಯಾಟರ್ನ ಹಿಂದೆ ಮೂವ್ ಆಗ್ತಾ ಇದ್ರೆ ಆ ಪೊಸಿಷನನ್ನು ಬ್ಯಾಕ್ವರ್ಡ್ ಅಂತ ಕರೆಯಲಾಗುತ್ತೆ. ಹಾಗೆ ಬ್ಯಾಟಿಂಗ್ ಕ್ರೀಸ್ನ ಮುಂದೆ ಮೂವ್ ಆಗ್ತಾ ಇದ್ರೆ ಅದನ್ನು ಫಾರ್ವರ್ಡ್ ಅಂತ ಕರೆಯಲಾಗುತ್ತೆ. ಅದೇ ರೀತಿ ಇನ್ನೆರಡು ಮೂಮೆಂಟ್ ಇದೆ. ಪಿಚ್ ಹತ್ತಿರ ಬರೋದಕ್ಕೆ ಶಾರ್ಟ್ ಅಥವಾ ಶಾರ್ಟರ್ ಅಂತಾರೆ, ಪಿಚ್ನಿಂದ ದೂರ ಹೋಗೋ ಫೀಲ್ಡರ್ಗೆ ಲಾಂಗ್ ಅಥವಾ ಲಾಂಗರ್ ಅಂತಾರೆ. ಅದೇ ರೀತಿ ಬ್ಯಾಟಿಂಗ್ ಕ್ರೀಸ್ನ ಹತ್ತಿರ ಬ್ಯಾಟರ್ನತ್ತ ಮೂವ್ ಆದರೆ ಅದನ್ನು ಸ್ಕ್ವೇರರ್ ಅಥವಾ ಸ್ಕ್ವೇರ್, ಹಾಗೆ ಬ್ಯಾಟರ್ನಿಂದ ದೂರ ಹೋದರೆ ಆ ಫೀಲ್ಡರ್ನ ಲಾಂಗರ್ ಅಂತ ಕರೀತಾರೆ. ಸೊ ಆ್ಯಂಗಲ್ ಮತ್ತು ಈ ಮೂಮೆಂಟ್ ಅರ್ಥ ಆಯಿತು ಅಂದರೆ ಫೀಲ್ಡಿಂಗ್ ಪೊಸಿಷನ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಲ್ಲ. ಈಗ ನಾವು ಕ್ವಿಕ್ಕಾಗಿ ಒಂದೊಂದೇ ಫೀಲ್ಡಿಂಗ್ ಪೊಸಿಷನ್ ನೋಡೋಣ. ಮೊದಲನೇದಾಗಿ ಪಾಯಿಂಟ್ ಏರಿಯಾ. ಕ್ರಿಕೆಟ್ನಲ್ಲಿದ್ದು ತುಂಬ ಇಂಪಾರ್ಟೆಂಟ್ ಜಾಗ. ಕಟ್ ಮಾಡಿದ್ರೆ ಬೌಂಡ್ರಿಗಳು ಜಾಸ್ತಿ ಹೋಗ್ತವೆ, ಇದೇ ವೇಳೆ ಬ್ಯಾಟರ್ ಔಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ಫೀಲ್ಡಿಂಗ್ ತಂಡಗಳು ಇಲ್ಲಿ ತಮ್ಮ ಬೆಸ್ಟ್ ಫೀಲ್ಡರ್ಗಳನ್ನು ನಿಲ್ಲಿಸ್ತವೆ. ಜಡೇಜಾರಂತಹ ಶಾರ್ಪ್ ರಿಫ್ಲೆಕ್ಸ್ ಆ್ಯಕ್ಷನ್ ಇರೋರು ಇಲ್ಲಿ ಫೀಲ್ಡಿಂಗ್ ಮಾಡ್ತಾರೆ. ಅದೇ ರೀತಿ ನಾವು ಪಾಯಿಂಟ್ ಏರಿಯಾದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋದರೆ, ಅಂದರೆ ಬ್ಯಾಟಿಂಗ್ ಕ್ರೀಸ್ನಿಂದ ಸ್ವಲ್ಪ ಹಿಂದಕ್ಕೆ ಹೋದರೆ ಅದನ್ನು ಬ್ಯಾಕ್ವರ್ಡ್ ಪಾಯಿಂಟ್ ಅಂತಾರೆ. 30 yard ಸರ್ಕಲ್ನ ಅಂಚಿನಲ್ಲಿ ಈ ಫೀಲ್ಡರ್ ಇರ್ತಾನೆ. ಅದೇ ರೀತಿ ನಾವು ಬ್ಯಾಟಿಂಗ್ ಕ್ರೀಸ್ನಿಂದ ಸ್ವಲ್ಪ ಮುಂದಕ್ಕೆ ಮೂವ್ ಆದರೆ ಅದನ್ನು ಫಾರ್ವರ್ಡ್ ಪಾಯಿಂಟ್ ಏರಿಯಾ ಅಂತ ಕರಿತೀವಿ. ಆದರೆ ಜಾಸ್ತಿ ಈ ಜಾಗದಲ್ಲಿ ಫೀಲ್ಡರ್ ನಿಲ್ಲಿಸಲ್ಲ. ಏನು ರೆಗ್ಯುಲರ್ ಪಾಯಿಂಟ್ ಫೀಲ್ಡರನ್ನು ಲಾಫ್ಟೆಡ್ ಕಟ್ ಶಾರ್ಟ್ಗಳನ್ನು ತಡೆಯೋಕ್ಕೆ ಬೌಂಡ್ರಿ ಹತ್ತಿರ ಕಳಿಸ್ತಾರೆ. ಆಗ ಆ ಫೀಲ್ಡರ್ ಡೀಪ್ ಪಾಯಿಂಟ್ ಆಗ್ತಾನೆ. ಇನ್ನು ಪಾಯಿಂಟ್ ಫೀಲ್ಡರ್ನ 30 yard ಸರ್ಕಲ್ನಲ್ಲೇ ಸ್ವಲ್ಪ ಬ್ಯಾಟಿಂಗ್ ಕ್ರೀಸ್ಗಿಂತ ಹಿಂದೆ ಕಳಿಸಿದ್ರೆ ಬ್ಯಾಕ್ವರ್ಡ್ ಪಾಯಿಂಟ್ ಆಗುತ್ತೆ, ಕ್ರೀಸ್ಗಿಂತ ಮುಂದೆ ಕಳಿಸಿದ್ರೆ ಫಾರ್ವರ್ಡ್ ಪಾಯಿಂಟ್ ಆಗುತ್ತೆ. ಪಾಯಿಂಟ್ ಮತ್ತು ಕವರ್ ಏರಿಯಾದ ನಟ್ಟ ನಡುವೆ ಒಬ್ಬ ಫೀಲ್ಡರ್ ಇರ್ತಾನೆ, ಹೀಗಾಗಿ ಆ ಪೊಸಿಷನ್ನ ಕವರ್ ಪಾಯಿಂಟ್ ಏರಿಯಾ ಅಂತ ಕರೀತಾರೆ. ಇನ್ನು ಇವೇ ಪೊಸಿಷನ್ಗಳನ್ನು ನಾವು ಬೌಂಡ್ರಿಯತ್ತ ಇನ್ನಷ್ಟು ಡೀಪ್ ಆಗಿ ಮೂವ್ ಮಾಡಿದ್ರೆ ಬ್ಯಾಕ್ವರ್ಡ್ ಪಾಯಿಂಟ್, ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಆಗುತ್ತೆ, ಫಾರ್ವರ್ಡ್ ಪಾಯಿಂಟ್ ಡೀಪ್ ಫಾರ್ವರ್ಡ್ ಪಾಯಿಂಟ್ ಆಗುತ್ತೆ, ಕವರ್ ಪಾಯಿಂಟ್ ಡೀಪ್ ಕವರ್ ಪಾಯಿಂಟ್ ಆಗುತ್ತೆ. ಏನು ಫ್ಯಾನ್ಸ್ಗೆ ತುಂಬ ಇಂಟ್ರೆಸ್ಟಿಂಗ್, ಆದರೆ ಪ್ಲೇಯರ್ಸ್ಗೆ ತುಂಬ ಕಷ್ಟ ಆಗೋ ಪ್ಲೇಸ್ ಅಂದರೆ ಸಿಲ್ಲಿ ಪಾಯಿಂಟ್. ಪಾಯಿಂಟ್ ಏರಿಯಾದಲ್ಲಿ ಬ್ಯಾಟರ್ಗೆ ತುಂಬ ಹತ್ತಿರದಲ್ಲಿ ನಿಲ್ಲೋ ಫೀಲ್ಡರ್ಗೆ ಸಿಲ್ಲಿ ಪಾಯಿಂಟ್ ಪೊಸಿಷನ್ ಅಂತಾರೆ. ಸ್ಪಿನ್ನರ್ಗಳಿಗೆ ಆಡುವಾಗ ಬ್ಯಾಟ್ ಪ್ಯಾಡ್ ಆದ ಬಾಲ್ ಕ್ಯಾಚ್ ಸಿಗೋದು ಜಾಸ್ತಿ, ಆದರೆ ಬ್ಯಾಟರ್ ಶಾರ್ಟ್ ಆಡಿದಾಗ ಬಾಲ್ನ ಏಟು ಬೀಳೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ಇಲ್ಲಿ ಫೀಲ್ಡಿಂಗ್ ಮಾಡೋದು ತುಂಬ ಡೇಂಜರಸ್ ಮತ್ತು ಮೂರ್ಖತನದ ವಿಚಾರ, ಅದಕ್ಕಾಗಿನೇ ಇದನ್ನು ಸಿಲ್ಲಿ ಅಂತ ಕರೀತಾರಂತೆ. ಸಾಮಾನ್ಯವಾಗಿ ಇಲ್ಲಿ ತಂಡಕ್ಕೆ ಹೊಸದಾಗಿ ಬಂದಿರೋ ಪ್ಲೇಯರ್ಸ್ನ ಫೀಲ್ಡಿಂಗ್ಗೆ ನಿಲ್ಲಿಸ್ತಾರೆ. ಇದೇ ರೀತಿ ನಾವು ಥರ್ಡ್ ಮ್ಯಾನ್ ಏರಿಯಾದಲ್ಲಿ ಯಾವ್ಯಾವ ಪೊಸಿಷನ್ ಇವೆ ಅನ್ನೋದನ್ನು ನೋಡೋದಾದರೆ, ಥರ್ಡ್ ಮ್ಯಾನ್ ಏರಿಯಾ ಕ್ರೀಸ್ನ ಹಿಂದೆ ಇರೋ ಏರಿಯಾ ಆಗಿರುತ್ತೆ. ಇಲ್ಲಿ ಥರ್ಡ್ ಮ್ಯಾನ್ ಮತ್ತು ಫೈನ್ ಲೆಗ್ ನಟ್ಟ ನಡುವೆ ಇರೋ ಜಾಗವನ್ನು ಲಾಂಗ್ ಸ್ಟಾಪ್ ಅಂತ ಕರೀತಾರೆ. ಈಗಿನ ಕ್ರಿಕೆಟ್ನಲ್ಲಿ ಇಲ್ಲಿ ಯಾರೂ ಫೀಲ್ಡರ್ ಇರಲ್ಲ, ಬಟ್ ಇದ್ರೂ ಲಾಂಗ್ ಸ್ಟಾಪ್ ಅನ್ನಲ್ಲ, ವೆರಿ ಫೈನ್ ಲೆಗ್ ಅಂತ ಕರೀತಾರೆ. ಉಳಿದಂತೆ ಥರ್ಡ್ ಮ್ಯಾನ್ ಡೀಪ್ನಲ್ಲಿ ಇದ್ದರೆ ಡೀಪ್ ಥರ್ಡ್ ಮ್ಯಾನ್ ಆಗ್ತಾನೆ, ಅದೇ ಸ್ವಲ್ಪ ಬ್ಯಾಟರ್ ಹತ್ತಿರ ಬಂದರೆ ಶಾರ್ಟ್ ಥರ್ಡ್ ಮ್ಯಾನ್ ಆಗ್ತಾನೆ. ಅದೇ ರೀತಿ ಥರ್ಡ್ ಮ್ಯಾನ್ ಸ್ವಲ್ಪ ಈ ಇಮ್ಯಾಜಿನರಿ ಲೈನ್ ಹತ್ತಿರ ಮೂವ್ ಆದರೆ ಫೈನ್ ಥರ್ಡ್ ಮ್ಯಾನ್ ಪೊಸಿಷನ್ ಆಗುತ್ತೆ, ಅದೇ ಸ್ವಲ್ಪ ಸ್ಕ್ವೇರಿಶ್ ಆಗಿ ಮೂವ್ ಮಾಡಿದ್ರೆ ಸ್ಕ್ವೇರ್ ಥರ್ಡ್ ಮ್ಯಾನ್ ಪೊಸಿಷನ್ ಆಗುತ್ತೆ. ಹೆಚ್ಚಾಗಿ ಬೌಂಡ್ರಿ ಸೇವ್ ಮಾಡೋಕ್ಕೆ ಥರ್ಡ್ ಮ್ಯಾನ್ ನಿಲ್ಲಿಸಿರ್ತಾರೆ. ಕೆಲವೊಮ್ಮೆ ಅಟ್ಯಾಕಿಂಗ್ ಆಪ್ಷನ್ ಆಗಿ ಶಾರ್ಟ್ ಥರ್ಡ್ ಮ್ಯಾನ್ ಕೂಡ ಬಳಸ್ತಾರೆ. ಬ್ಯಾಟರ್ಗಳು ಸಾಮಾನ್ಯವಾಗಿ ಸಿಂಗಲ್ ತೆಗಿಯೋಕ್ಕೆ ಥರ್ಡ್ ಮ್ಯಾನ್ ಕಡೆಗೆ ಬಾಲ್ನ ಗ್ಲೈಡ್ ಮಾಡ್ತಾ ಇರ್ತಾರೆ. ಇನ್ನು ಥರ್ಡ್ ಮ್ಯಾನ್ ಏರಿಯಾದಲ್ಲೇ ಸ್ಲಿಪ್ಗಳು ಬರ್ತವೆ. ಸ್ಲಿಪ್ ಫೀಲ್ಡರ್ಸ್ ಬಗ್ಗೆ ನಿಮಗೇನು ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಆದರೆ ಸ್ಲಿಪ್ ಮತ್ತು ಪಾಯಿಂಟ್ನ ಮಧ್ಯದಲ್ಲಿ ಒಂದು ಸಣ್ಣ ಜಾಗ ಬರುತ್ತೆ, ಅದನ್ನು ಗಲ್ಲಿ ಅಂತ ಕರೀತಾರೆ. ಕಟ್ ಶಾರ್ಟ್ಗಳಿಗೆ ಒಳ್ಳೆ ಕ್ಯಾಚಿಂಗ್ ಜಾಗ ಇದು. ಇನ್ನು ಸ್ಲಿಪ್ ಫೀಲ್ಡರ್ಸ್ ಹಿಂದ್ಗಡೆ, ಆದರೆ ಶಾರ್ಟ್ ಥರ್ಡ್ ಮ್ಯಾನ್ಗೂ ಮುಂಚೆ ಬರೋ ಜಾಗದಲ್ಲಿ ಕೆಲವೊಮ್ಮೆ ಫೀಲ್ಡರ್ ಹಾಕ್ತಾರೆ. ಇವ್ರನ್ನ ಫ್ಲೈ ಸ್ಲಿಪ್ ಅಂತ ಕರೀತಾರೆ. ಇನ್ನು ಕ್ರಿಕೆಟ್ನಲ್ಲಿ ತುಂಬ ಬ್ಯೂಟಿಫುಲ್ ಶಾರ್ಟ್ ಅಂತ ಕನ್ಸಿಡರ್ ಮಾಡೋದು ಕವರ್ ಡ್ರೈವನ್ನು. ಫುಲ್ ಬಾಲ್ನ ಪಾಯಿಂಟ್ ಮತ್ತು ಮಿಡ್ ಆಫ್ ಮಧ್ಯ ಬ್ಯಾಟರ್ ಡ್ರೈವ್ ಮಾಡಿದಾಗ ಕವರ್ ಡ್ರೈವ್ ಆಗುತ್ತೆ.
ಹೀಗಾಗಿ ಅಂಥ ಶಾರ್ಟ್ಗಳನ್ನು ತಡೆಯೋಕೆ ಇಲ್ಲಿ ಕವರ್ ಫೀಲ್ಡರ್ ಹಾಕಿರ್ತಾರೆ. ಉಳಿದಂತೆ ಈ ಏರಿಯಾದಲ್ಲಿ ಶಾರ್ಟ್ ಕವರ್, ಡೀಪ್ ಕವರ್ ಕೂಡ ಇರುತ್ತೆ. ಬ್ಯಾಟರ್ಗೆ ಭಯ ಹುಟ್ಟಿಸೋಕೆ ಶಾರ್ಟ್ ಕವರ್ ಫೀಲ್ಡರ್ನ ಹಾಕಿರ್ತಾರೆ. ಇನ್ನು ಈ ಕವರ್ ಫೀಲ್ಡರ್ ಒಂಚೂರು ಮಿಡ್ ಆಫ್ ಕಡೆಗೆ ಮೂವ್ ಆದರೆ ಎಕ್ಸ್ಟ್ರಾ ಕವರ್ ಆಗ್ತಾರೆ, ಅದೇ ಡೀಪ್ ಕಡೆ ಹೋದರೆ ಡೀಪ್ ಎಕ್ಸ್ಟ್ರಾ ಕವರ್ ಆಗ್ತಾರೆ. ಈ ಪೊಸಿಷನ್ನ ಸ್ವೀಪರ್ ಕವರ್ ಅಂತ ಕೂಡ ಕರೀತಾರೆ. ಇನ್ನು ಮಿಡ್ ಆಫ್ ಮತ್ತು ಮಿಡ್ ಆನ್ನ ನೋಡೋದಾದರೆ ಈ ಎರಡೂ ಜಾಗದ ಫೀಲ್ಡಿಂಗ್ ಪೊಸಿಷನ್ ಆಲ್ಮೋಸ್ಟ್ ಮಿರರ್ ಆಗುತ್ತೆ. ಮಿಡ್ ಆಫ್ ಮುಂದೆ ಬಂದರೆ ಶಾರ್ಟ್ ಮಿಡ್ ಆಫ್ ಪೊಸಿಷನ್ ಆಗುತ್ತೆ, ಚೂರು ಹಿಂದೆ ಹೋದರೆ ಡೀಪ್ ಮಿಡ್ ಆಫ್ ಆಗುತ್ತೆ. ಅದೇ ರೀತಿ ಮಿಡ್ ಆನ್ನಲ್ಲಿ ಶಾರ್ಟ್ ಮಿಡ್ ಆನ್, ಡೀಪ್ ಮಿಡ್ ಆನ್ ಬರುತ್ತೆ. ಇನ್ನು ಮಿಡ್ ಆಫ್ ಫೀಲ್ಡರ್ ಆಫ್ ಸೈಡ್ನಲ್ಲಿ ಬೌಲರ್ಗೆ ತುಂಬ ಹತ್ತಿರದಲ್ಲಿರ್ತಾನೆ. ಪವರ್ ಪ್ಲೇನಲ್ಲಿ ಇದು ತುಂಬ ಸ್ಟ್ರಾಟಜಿಕ್ ಜಾಗ. ಮಿಡ್ ಆಫ್ ಫೀಲ್ಡರ್ಗಳ ತಲೆ ಮೇಲೆ ಹೊಡೆದ್ರೆ ಈಸಿ ಬೌಂಡ್ರಿ ಹೋಗುತ್ತಲ್ಲ ಅಂತ ಬ್ಯಾಟರ್ಗಳಿಗೆ ಟೆಂಪ್ಟ್ ಆಗ್ತಾ ಇರುತ್ತೆ. ಆದರೆ ಇದೇ ವೇಳೆ ಮಿಡ್ ಆಫ್ ಫೀಲ್ಡರ್ ಕೈಗೆ ಕ್ಯಾಚ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಶಾರ್ಟ್ ಮಿಡ್ ಆಫ್ ಆಲ್ಮೋಸ್ಟ್ ಬೌಲಿಂಗ್ ಕ್ರೀಸ್ ಹತ್ತಿರ ಇರ್ತಾನೆ. ಈ ಪೊಸಿಷನ್ ಕೂಡ ಬ್ಯಾಟರ್ನ ಹೆದರಿಸೋಕೆ ಬಳಸಲಾಗುತ್ತೆ. ಇನ್ನು ಸಿಲಿ ಮಿಡ್ ಆಫ್ ಅಂದರೆ ಬ್ಯಾಟರ್ ಆಲ್ಮೋಸ್ಟ್ ಎದುರಿಗಿರ್ತಾನೆ. ಸ್ಪಿನ್ನರ್ಸ್ ಬೌಲಿಂಗ್ ಮಾಡುವಾಗ ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕೆ ಬಳಸ್ತಾರೆ. ಸಿಲ್ಲಿ ಪಾಯಿಂಟ್ ಥರ ಇದು ಡೇಂಜರಸ್ ಜಾಗ. ಕವರ್ ಡ್ರೈವ್ಗೆ ನೇರ ಬಲಿಯಾಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಯಾವಾಗಲೂ ಜಂಪ್ ಮಾಡ್ತಾ ತಪ್ಪಿಸ್ಕೋತಾ ಇರ್ತಾನೆ. ಬ್ಯಾಟ್ ಪ್ಯಾಡ್ ಚಾನ್ಸ್ ಸಿಕ್ಕಾಗ ಕ್ಯಾಚ್ ಹಿಡಿದಾನೆ. ಇನ್ನು ಮಿಡ್ ಆಫ್ ಫೀಲ್ಡರ್ನ ಪೂರ್ತಿ ಬೌಂಡ್ರಿ ಹತ್ತಿರ ಕಳಿಸಿದಾಗ ಲಾಂಗ್ ಆಫ್ ಆಗುತ್ತೆ. ಬೌಂಡ್ರಿ ತಡೆಯೋಕೆ ಜೊತೆಗೆ ಮಿಸ್ ಹಿಟ್ಗಳನ್ನು ಕ್ಯಾಚ್ ಮಾಡೋಕ್ಕೆ ಸಾಮಾನ್ಯವಾಗಿ ಇಲ್ಲಿ ಯಾವಾಗಲೂ ಫೀಲ್ಡರ್ ಇದ್ದೇ ಇರ್ತಾರೆ. ಲಾಂಗ್ ಆಫ್ ಫೀಲ್ಡರ್ ಒಂಚೂರು ಕವರ್ನತ್ತ ಮೂವ್ ಆದರೆ ವೈಡ್ ಲಾಂಗ್ ಆಫ್ ಅಂತ ಹೇಳ್ತಾರೆ. ಅದೇ ರೀತಿ ಒಂಚೂರು ಲಾಂಗ್ ಆನ್ ಕಡೆಗೆ ಮೂವ್ ಆದರೆ ಸ್ಟ್ರೇಟ್ ಲಾಂಗ್ ಆಫ್ ಅಂತ ಹೇಳಲಾಗುತ್ತೆ. ಇನ್ನು ಮಿಡ್ ಆನ್ ಮಿಡ್ ಆಫ್ನ ಮಿರರ್ ಇಮೇಜ್. ಇಲ್ಲಿನ ಫೀಲ್ಡರ್ ಕೂಡ ಬೌಲರ್ಗೆ ಹತ್ತಿರ ಇರ್ತಾನೆ. ಆನ್ ಡ್ರೈವ್ಗಳನ್ನು ತಡೆಯೋಕೆ, ಮಿಸ್ ಟೈಮ್ ಮಾಡಿರೋ ಶಾಟ್ಗಳನ್ನು ಕ್ಯಾಚ್ ಮಾಡೋಕೆ ಫೀಲ್ಡರ್ ಹಾಕಿರ್ತಾರೆ. ಇದೇ ಫೀಲ್ಡರ್ 30 ಯಾರ್ಡ್ ಸರ್ಕಲ್ನ ಅಂಚಿಗೆ ಹೋದರೆ ಡೀಪ್ ಮಿಡ್ ಆನ್ ಆಗುತ್ತೆ, ಅದೇ ಸ್ವಲ್ಪ ಮುಂದೆ ಬಂದರೆ ಶಾರ್ಟ್ ಮಿಡ್ ಆನ್ ಆಗುತ್ತೆ. ಈ ಶಾರ್ಟ್ ಮಿಡ್ ಆನ್ ಫೀಲ್ಡರ್ ಲೆಗ್ ಸೈಡ್ನಲ್ಲಿ ಬೌಲಿಂಗ್ ಕ್ರೀಸ್ ಪಕ್ಕದಲ್ಲೇ ಇರ್ತಾನೆ. ಸಾಮಾನ್ಯವಾಗಿ ಕ್ವಿಕ್ ಫೀಲ್ಡರ್ನ ಇಲ್ಲಿಗೆ ಹಾಕಿರ್ತಾರೆ, ಇವರಿಗೆ ರನ್ಔಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಸಿಲ್ಲಿ ಮಿಡ್ ಆನ್ನ ಕೆಲಸ ಬಹುತೇಕ ಎಲ್ಲ ಸಿಲ್ಲಿ ಫೀಲ್ಡರ್ಗಳಿಗೆ ಹೋಲಿಕೆಯಾಗುತ್ತೆ. ಇನ್ನು ಮಿಡ್ ಆನ್ ಫೀಲ್ಡರ್ನ ಬೌಂಡ್ರಿ ಹತ್ತಿರ ಕಳಿಸಿದ್ರೆ ಲಾಂಗ್ ಆನ್ ಆಗುತ್ತೆ. ಈ ಜಾಗ ನಮ್ಮ ಇಂಡಿಯನ್ ಫ್ಯಾನ್ಸ್ಗೆ ಹೆಚ್ಚು ಅಚ್ಚುಮೆಚ್ಚು, ಆಮೇಲೆ ಹೆಚ್ಚು ಗೊತ್ತಿರುತ್ತೆ. ಯಾಕಂದರೆ 2011 ವಿಶ್ವಕಪ್ನ ಕೊನೆ ಶಾಟನ್ನು ಧೋನಿ ಈ ಭಾಗದ ಮೇಲೇ ಹೊಡೆದಿದ್ರು. ಇಲ್ಲಿ ಸಾಮಾನ್ಯವಾಗಿ ಹೆಚ್ಚು ಅಥ್ಲೆಟಿಕ್ ಎಬಿಲಿಟಿ ಹೊಂದಿರೋ ಫೀಲ್ಡರ್ಗಳನ್ನು ನಿಲ್ಲಿಸ್ತಾರೆ. ಇವರು ಜಾಸ್ತಿ ಜಾಗವನ್ನು ಕವರ್ ಮಾಡೋದಿರುತ್ತೆ. ಇನ್ನು ಸ್ಕ್ವೇರ್ ಲೆಗ್ ಮತ್ತು ಮಿಡ್ ಆರ್ಮ್ ನಡುವಿನ ಜಾಗವನ್ನು ಮಿಡ್ ವಿಕೆಟ್ ಅಂತ ಹೇಳ್ತೀವಿ. ಇದನ್ನು ನೀವು ಕವರ್ನ ಮಿರರ್ ಇಮೇಜ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಬ್ಯಾಟರ್ಗಳು ಫ್ರಂಟ್ ಆಫ್ ದಿ ಸ್ಕ್ವೇರ್ ಫುಲ್ ಶಾಟ್ ಹೊಡೆಯೋದು ಈ ಮಿಡ್ ವಿಕೆಟ್ ಫೀಲ್ಡರ್ಗಳ ತಲೆ ಮೇಲೇ. ಹಾಗಾಗಿ ಈ ಪೊಸಿಷನ್ನಲ್ಲಿರೋ ಫೀಲ್ಡರ್ ಇಂತಹ ಶಾಟ್ಗಳನ್ನು ತಡೆಯೋ ಆಗಿರಬೇಕು. ಇನ್ನು ಈ ಮಿಡ್ ವಿಕೆಟ್ ಫೀಲ್ಡರ್ನ ಸ್ವಲ್ಪ ಬ್ಯಾಟರ್ ಹತ್ತಿರ ತಂದಾಗ ಶಾರ್ಟ್ ಮಿಡ್ ವಿಕೆಟ್ ಆಗುತ್ತೆ. ಆದರೆ ಇದು ಅಂತಹ ಸ್ಟ್ರಾಟಜಿಕ್ ಜಾಗ ಏನೂ ಅಲ್ಲ. ಆದರೆ ಅದೇ ಮಿಡ್ ವಿಕೆಟ್ ಫೀಲ್ಡರನ್ನು ಬೌಂಡ್ರಿ ಹತ್ತಿರ ಕಳಿಸಿದ್ರೆ ಡೀಪ್ ಮಿಡ್ ವಿಕೆಟ್ ಆಗುತ್ತೆ. ಸಿಕ್ಸ್ ಹಿಟ್ಟರ್ಗಳಿಗೆ ಇದು ಫೇವ್ರೆಟ್ ಜಾಗ. ಲಾಂಗ್ ಆನ್ ಲಾಂಗ್ ಆಫ್ ಜೊತೆಗೆ ಇಲ್ಲೂ ಕೂಡ ಸಿಕ್ಸರ್ಗಳನ್ನು ತಡೆಯೋಕೆ ಜೊತೆಗೆ ಒಳ್ಳೊಳ್ಳೆ ಕ್ಯಾಚ್ಗಳನ್ನು ಹಿಡಿಯೋಕೆ ಫೀಲ್ಡರ್ಗಳನ್ನು ಹಾಕಲಾಗಿರುತ್ತೆ. ಈ ಡೀಪ್ ಮಿಡ್ ವಿಕೆಟ್ನ ಸ್ವೀಪರ್ ಅಂತ ಕೂಡ ಕರೀತಾರೆ. ಇನ್ನು ಈ ಡೀಪ್ ಮಿಡ್ ವಿಕೆಟ್ನ ಒಂಚೂರು ಲಾಂಗ್ ಆನ್ ಕಡೆಗೆ ಕಳಿಸಿದ್ರೆ ಫಾರ್ವರ್ಡ್ ಡೀಪ್ ಮಿಡ್ ವಿಕೆಟ್ ಆಗುತ್ತೆ. ಇವರು ಶಾಟ್ಗಳ ಆ್ಯಂಗಲನ್ನು ಕಟ್ ಮಾಡ್ತಾರೆ. ಇನ್ನು ಫಾರ್ವರ್ಡ್ ಡೀಪ್ ಮಿಡ್ ವಿಕೆಟ್ ಮತ್ತು ವೈಡ್ ಲಾಂಗ್ ಆನ್ ನಡುವಿನ ಸಣ್ಣ ಜಾಗವನ್ನು ಕೌ ಕಾರ್ನರ್ ಅಂತ ಕರೀತಾರೆ. ಬ್ಯಾಟರ್ಗಳು ಇಲ್ಲಿ ಬೌಂಡ್ರಿ ಗಳಿಸೋಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಶಾರ್ಟ್ ಆಡೋದು ತುಂಬ ಟಫ್, ಯಾಕಂದರೆ ಕೌ ಕಾರ್ನರ್ನ ಅಕ್ಕಪಕ್ಕ ಯಾವಾಗಲೂ ಫೀಲ್ಡರ್ಸ್ ಇರ್ತಾರೆ. ಸೊ ಒಂಚೂರು ಆ ಕಡೆ ಆದರೂ ವಿಕೆಟ್ ಹೋಗೋ ಚಾನ್ಸಸ್ ಇರುತ್ತೆ. ಹಿಂದಂತೂ ಈ ಜಾಗದಲ್ಲಿ ಬ್ಯಾಟರ್ಗಳು ಬಾಲ್ ಕಳಿಸ್ತಾನೇ ಇರಲಿಲ್ಲವಂತೆ, ಹಾಗಾಗಿ ಹಸುಗಳು ಮೇಯೋಕಿದು ಒಳ್ಳೆ ಜಾಗ ಅನ್ನೋ ಜೋಕ್ ಬಂದಿತ್ತಂತೆ. ಅದರಿಂದಲೇ ಇದಕ್ಕೆ ಕೌ ಕಾರ್ನರ್ ಅನ್ನೋ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಇದು ಸ್ಕ್ವೇರ್ ಲೆಗ್ ಪಾಯಿಂಟ್ ಏರಿಯಾದ ಮಿರರ್ ಏರಿಯಾ. ಇಲ್ಲೂ ಕೂಡ ಪಾಯಿಂಟ್ ಏರಿಯಾದ ಎಕ್ಸಾಕ್ಟ್ ಸೇಮ್ ಫೀಲ್ಡಿಂಗ್ ಪೊಸಿಷನ್ಗಳು ಇರ್ತವೆ. ಆಫ್ ಸೈಡ್ನಲ್ಲಿರೋ ಪಾಯಿಂಟ್ ಫೀಲ್ಡರ್ ಇಲ್ಲಿ ಸ್ಕ್ವೇರ್ ಲೆಗ್ ಫೀಲ್ಡರ್ ಆಗಿರ್ತಾನೆ, ಅಲ್ಲಿ ಬ್ಯಾಕ್ವರ್ಡ್ ಪಾಯಿಂಟ್ ಇಲ್ಲಿ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ಆಗಿರುತ್ತೆ. ಸ್ಕ್ವೇರ್ ಲೆಗ್ನಲ್ಲೇ ಇನ್ನೊಬ್ಬ ಅಂಪೈರ್ ನಿಲ್ಲೋದು. ಅದೇ ರೀತಿ ಈ ಪೊಸಿಷನ್ಗಳನ್ನು ಡೀಪಿಗೆ ತಗೊಂಡು ಹೋದಾಗ ಸ್ಕ್ವೇರ್ ಲೆಗ್ ಡೀಪ್ ಸ್ಕ್ವೇರ್ ಲೆಗ್ ಆಗುತ್ತೆ, ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ಆಗುತ್ತೆ, ಫಾರ್ವರ್ಡ್ ಸ್ಕ್ವೇರ್ ಲೆಗ್ ಡೀಪ್ ಫಾರ್ವರ್ಡ್ ಸ್ಕ್ವೇರ್ ಲೆಗ್ ಪೊಸಿಷನ್ ಆಗುತ್ತೆ. ಇನ್ನು ಬ್ಯಾಟರ್ ಪುಲ್, ಹುಕ್ ಅಥವಾ ಗ್ಲಾನ್ಸ್ ಮಾಡಿದಾಗ ಬಾಲು ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ನ ತಾನೇ ಬರುತ್ತೆ. ಹೀಗಾಗಿ ಸ್ಕ್ವೇರ್ ಲೆಗ್ನಲ್ಲಿ ಇದೊಂದು ಡೀಫಾಲ್ಟ್ ಪೊಸಿಷನ್, ಯಾವಾಗಲೂ ಫೀಲ್ಡರ್ ಇರಲೇಬೇಕು.
ಇನ್ನು ಫಾಸ್ಟ್ ಬೌಲರ್ಗಳು ಶಾರ್ಟ್ ಬಾಲ್ ಹಾಕುವಾಗ ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ಸ್ಟ್ರಾಟಜಿಕ್ ಪೊಸಿಷನ್ ಆಗುತ್ತೆ. ಪುಲ್ ಮಾಡುವಾಗ ಒಂಚೂರು ಬಾಲ್ ಹೈಟ್ ಜಾಸ್ತಿ ಇದ್ದರೂ ಇಲ್ಲಿ ಕ್ಯಾಚ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಅದೇ ರೀತಿ ಫೈನ್ ಲೆಗ್ನಲ್ಲಿ ನೋಡೋದಾದರೆ, ಫೈನ್ ಲೆಗ್ ಇಮ್ಯಾಜಿನರಿ ಪಿಚ್ ಲೈನ್ ಕಡೆಗೆ ಮೂವ್ ಆದರೆ ಸ್ಟ್ರೇಟ್ ಫೈನ್ ಲೆಗ್, ಒಂಚೂರು ಬ್ಯಾಟಿಂಗ್ ಕ್ರೀಸ್ ಕಡೆಗೆ ಮೂವ್ ಆದರೆ ಸ್ಕ್ವೇರ್ ಫೈನ್ ಲೆಗ್, ಉಳಿದಂತೆ ಲಾಂಗ್ ಲೆಗ್ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಇರುತ್ತೆ. ಶಾರ್ಟ್ ಲೆಗ್ ಸಿಲ್ಲಿ ಪಾಯಿಂಟ್ನ ಮಿರರ್ ಪೊಸಿಷನ್. ಇಲ್ಲೂ ಕೂಡ ನೀವು ಫೀಲ್ಡರ್ ಹೆಲ್ಮೆಟ್ ಹಾಕೊಂಡು ಬ್ಯಾಟ್ ಬ್ಯಾಟ್ ಚಾನ್ಸ್ಗಾಗಿ ಕಾದು ಕೂತಿರೋದನ್ನು ನೋಡಿರ್ತೀರಿ ಸುಮಾರು ಸಲ. ಟೆಸ್ಟರೆಲ್ಲ ಜಾಸ್ತಿ ಇರುತ್ತೆ ಈ ರೀತಿ. ಇನ್ನು ಆಫ್ ಸೈಡ್ನಲ್ಲಿರೋ ಗಲ್ಲಿಗೆ ಆಪೋಸಿಟ್ ಜಾಗವನ್ನು ಲೆಗ್ ಗಲ್ಲಿ ಅಂತ ಕರೀತಾರೆ. ಇದೆಂಥ ಅನ್ಯೂಶುವಲ್ ಜಾಗ ಅಂದರೆ, ಎಷ್ಟೋ ಸಲ ಬ್ಯಾಟರ್ಗೆ ಇಲ್ಲಿ ಫೀಲ್ಡರ್ ಇರೋದು ಗೊತ್ತೇ ಆಗಿರಲ್ಲ, ಫ್ಲಿಕ್ ಮಾಡೋಕೆ ಹೋಗಿ ಕ್ಯಾಚ್ ಕೊಟ್ಟಿರ್ತಾರೆ. ಇನ್ನು ಲೆಗ್ ಸ್ಲಿಪ್ ಅಂದರೆ ಲೆಫ್ಟ್ ಹ್ಯಾಂಡರ್ಗಳಿಗೆ ಫಸ್ಟ್ ಸ್ಲಿಪ್ ನಿಲ್ಲೋ ಜಾಗ. ಸಾಮಾನ್ಯವಾಗಿ ವಿಕೆಟೇ ಬೀಳ್ದಿದ್ದಾಗ ಫೀಲ್ಡಿಂಗ್ ಕ್ಯಾಪ್ಟನ್ಗಳು ಲೆಗ್ ಸ್ಲಿಪ್ಪನ್ನು ಕೂಡ ಹಾಕ್ತಾರೆ ಒಂದೊಂದ್ಸಲ. ಸ್ನೇಹಿತರೆ, ಇದಿಷ್ಟು ಕ್ರಿಕೆಟ್ ಫೀಲ್ಡಿಂಗ್ ಪೊಸಿಷನ್ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಆಯಿತು. ಇದನ್ನು ಒಂದು ಸಲ ನೋಡಿದ್ರೆ ತಲೆಗೆ ಹೋಗೋದೇ ಇರ್ಬೋದು, ಎರಡು ಮೂರು ಸಲ ರಿಪೀಟ್ ಕೂಡ ನೋಡಿ ಸರಿಯಾಗಿ ಫೀಲ್ಡಿಂಗ್ ಪೊಸಿಷನ್ಗಳನ್ನು ಅರ್ಥ ಮಾಡ್ಕೋಬೇಕಾಗಿ ಬರ್ಬೋದು ತುಂಬ ಜನಕ್ಕೆ. ಆಮೇಲೆ ನಿಮ್ಮ ಈ ಜ್ಞಾನವನ್ನು ಟೆಸ್ಟ್ ಮಾಡಬೇಕು ಅಂದರೆ ಗಾರ್ಡಿಯನ್ನವರು ಒಂದು ಕ್ವಿಜ್ ಇಟ್ಟಿದ್ದಾರೆ, ಡಿಸ್ಕ್ರಿಪ್ಷನಲ್ಲಿ ಆ ಕ್ವಿಜ್ನ ಲಿಂಕ್ ಹಾಕಿದ್ದೀವಿ. ನೀವು ಅದನ್ನು ಫೀಲ್ಡಿಂಗ್ ಪೊಸಿಷನ್ ಗುರುತಿಸಿ ನಿಮ್ಮ ಸ್ಕೋರನ್ನು ಚೆಕ್ ಮಾಡ್ಬೋದು, ಎಷ್ಟು ಕಲ್ತ್ರಿ ಅಂತ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.